ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಮಖಂಡಿ ನಗರದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೃಹತ್ ಪ್ರತಿಭಟನೆ. ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಿ ಬಿಜೆಪಿ ಸರ್ಕಾರ ಅಜಾರಕತೆ ಟೇಕ ಹರಾಜುಕತೆ ಕೋಮು ದ್ವೇಷ ಮತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ದಲಿತರು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ಮಿತಿ ಮೀರಿ ಹೋಗುವ ಧರ್ಮ ದೇವರುಗಳ ಹೆಸರಿನಲ್ಲಿ ಜನರ ಅನ್ನದ ಬಾಯಿಗೆ ಮಣ್ಣು ಹಾಕಲಾಗುತ್ತಿದೆ. ಪ್ರತಿನಿತ್ಯವೂ ಜನ ವಿರೋಧಿ ನೀತಿಗಳು, ಸಾಲು ಸಾಲು ಹಗರಣಗಳು, ಪೊಲೀಸರ ದೌರ್ಜನ್ಯಗಳು, ಕೋಮುವಾದ ಸಂಘಟನೆಗಳು, ಇಂಥ ಜನ ವಿರೋಧಿ ಕೋಮುವಾದ ಸಂವಿಧಾನ ವಿರೋಧಿ ಪಕ್ಷಪಾತಿ ಟೇಕ ಸಂತ್ರಸ್ತರಿಗೆ ಪರಿಹಾರ ನೀಡುವ ಜಾತಿ ಸಮೂಹಸ್ತ್ರ ಹಗರಣ ಪಿಎಸ್ಐ ಹಗರಣ ಭ್ರಷ್ಟ ಬಿಜೆಪಿ ಸರ್ಕಾರದ 40% ಕಮಿಷನ್ ಹಗರಣಗಳು ಈಶ್ವರಪ್ಪ ಹಗರಣಗಳು ಧರ್ಮ ಮತ್ತು ಸಂಘಟನೆಗಳ ಹಿನ್ನೆಲೆಗಳು ನೋಡಿ ತಾರತಮ್ಯ ಮಾಡುತ್ತಿರುವ ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರಕ್ಷಿಸಬೇಕೆಂದು ಈ ಮೂಲಕ ವಿನಂತಿ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಯಮನಪ್ಪ ಗುಣದಾಳ್ ರಾಜ್ಯ ಸಮಿತಿ ಸದಸ್ಯರು, ಸಲೀಂ ಅವಟಿ ಜಿಲ್ಲಾ ಅಧ್ಯಕ್ಷರು, ಶ್ರೀನಾಥ್ ನವನಿ ಉಪಾಧ್ಯಕ್ಷರು, ರಾಜಭಕ್ಷ ರಾಜು, ತಾಳಿಕೋಟಿ ಪರಶುರಾಮ್ ಮೈತ್ರಿ, ಐಆರ್ ಸೈಯದ್ ಮತ್ತು ಎಸ್ಡಿಪಿಐ ಪಕ್ಷದ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮಹಾದೇವ್ ಶಿವಕ್ಕನವರ್, ಆರ್ ಡಿ ನ್ಯೂಸ್, ಬಾಗಲಕೋಟೆ. ಯಾವ್ಯಾವ್ರಿಗೆ ಮೋಟಿ ಓಟಿನ ಮಹತ್ವ ಗೊತ್ತಕತ್ತೆ ಅವಾಗ ಅವ್ರ ರಾಜಕರು ನೀವು ಭಿಕಾರಿಗೆ ಹಾಕಿ ಅಂತ ಹೇಳ್ತಾರೆ. ಈಗ ಅವರನ್ನು ಭಿಕಾರಿ ಮಾಡುವಂತ ಕಾರ್ಯ ಕೆಲಸ ಬರಬೇಕು, ಚಾಲಿಯಬೇಕು. ಇವತ್ತು ದಿನ ಬಂದೈತೆ ಅಂತ ಹೇಳಿ ನಾನು ಎಸ್ ಡಿ ಪಿ ಪಕ್ಷದಿಂದ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಈ ಮಾತನ್ನ. ಅವರು ಬಿಜೆಪಿ ಸರ್ಕಾರವನ್ನು ವಜಾಗೊಳಿಸುವ ಕುರಿತು ಹಾಗೂ ರಾಷ್ಟ್ರಪತಿ ಆಡಳಿತವನ್ನು ಜಾರಿ ಮಾಡುವ ಕುರಿತು ಒಂದು ಪ್ರತಿಭಟನೆಯನ್ನು ಮಾಡಿ ಇವತ್ತು ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ನಮ್ಮ ಮುಖಾಂತರ ಕಳಿಸ್ತಾ ಇದ್ದಾರೆ. ಈ ಮನವಿಯನ್ನು ತಕ್ಷಣವೇ ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಗೆ ಕಳಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಶಾಂತ ರೀತಿಯಾಗಿ ತಾವೆಲ್ಲರೂ ಈ ಮನವಿಯನ್ನು ಒಂದು ಪ್ರತಿಭಟನೆಯನ್ನು ಮಾಡಿ ಮನವಿ ಸಲ್ಲಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಪೊಲೀಸ್ ಇಲಾಖೆಯವರು ರಕ್ಷಣೆ ಕೊಟ್ಟಿದ್ದಕ್ಕೆ ಅವರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತಾರೆ. ಮತ್ತು ಏನು ಎಸ್ ಡಿ ಪಿ ಐ ಕರ್ನಾಟಕ ಹಾಗೂ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತಿನ ದಿನ ನಮ್ಮ ಕಾರ್ಯಕರ್ತರು ಸೇರಲಿದ್ದಾರೆ. ಉದ್ದೇಶ ಇಷ್ಟೇ, ನಾವು ಜನಸಾಮಾನ್ಯರಿಗೆ ಒಳ್ಳೆಯದು ಮಾಡ್ತೀವಿ, ಜನರ ಪರವಾಗಿದ್ದೀವಿ, ಜನರಿಗೋಸ್ಕರವೇ ನಾವೆಲ್ಲ ಇರ್ತೀವಿ ಅಂಥೇಳಿ ಅನೇಕ ರೀತಿಯ ಭಾಷಣಗಳನ್ನು ಮಾಡಿ ಆಣೆಗಳನ್ನು ಮಾಡಿ ಎಲ್ಲರಿಗೆ ಒಂದು ಮನವರಿಕೆ ಮಾಡಿಕೊಟ್ಟು ಇವತ್ತು ಅಧಿಕಾರಕ್ಕೆ ಬಂದಿರುವಂಥ ಬಿಜೆಪಿ ಸರ್ಕಾರ ಸಂಪೂರ್ಣ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ, ಸೃಷ್ಟಿ ಮಾಡಿದೆ. ಯಾವ ರೀತಿ ಇವತ್ತು ಶ್ರೀಲಂಕಾ ಇವತ್ತು ಅರಾಜಕತೆಯಿಂದ ಸಾಯ್ತಾ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ, ಊಟದಿಂದ ಸಾಯ್ತಾ ಇದ್ದಾರೆ, ಯಾವುದೇ ರೀತಿಯಾದಂಥ ನೆಮ್ಮದಿ ಅವರಿಗಿಲ್ಲ. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿಯೂ ಪರಿಸ್ಥಿತಿಗಳು ಬರುವಂಥ ಮುನ್ಸೂಚನೆ ನಮಗೆ ಕಾಡ್ತಾ ಇದ್ದಾವೆ. ಯಾಕಂದರೆ ವಿದ್ಯಾವಂತರಿಗೆ ಉದ್ಯೋಗ ಇಲ್ಲ, ಕೆಲಸ ಮಾಡುವಂಥ ಕೈಗಳಿಗೆ ಕೆಲಸ ಇಲ್ಲ, ಸಿಕ್ಕಾಪಟ್ಟೆ ನಿರುದ್ಯೋಗದ ಸಮಸ್ಯೆ ಮತ್ತು ಹೊಟ್ಟೆಗೆ ತಿನ್ನುವಂಥ ಆಹಾರ ಅದರದ್ದು ಬೆಲೆ ಅಂತೂ ಗಗನಕ್ಕೇರ್ತಾ ಇದೆ. ಗ್ಯಾಸ್ ಬೆಲೆ ಗಗನಕ್ಕೇರಿದೆ, ಪೆಟ್ರೋಲ್ ಬೆಲೆ ಗಗನಕ್ಕೇರಿದೆ, ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಈ ರೀತಿ ಜನಸಾಮಾನ್ಯರ ಜೀವನ ಜೊತೆ ಆಟ ಆಡುವಂಥ ಈ ಒಂದು ಏನು ಬಿಜೆಪಿ ಸರ್ಕಾರ ಇದೆ, ಇದು ವಜಾ ಆಗಬೇಕು, ರಾಷ್ಟ್ರಪತಿ ಆಡಳಿತ ಜಾರಿಗೆ ಬರಬೇಕು. ಆ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಹಲವಾರು ರೀತಿಯಲ್ಲಿ ನೂರಾರು ವಿಭಿನ್ನ ರೀತಿಯಲ್ಲಿ ಎಸ್ ಡಿ ಪಿ ಐ ಏನು ಪಕ್ಷ ಇದೆ ಹೋರಾಟ ಮಾಡ್ಕೋತಾ ಬಂದಿದೆ. ನಿನ್ನೆ ಮೊನ್ನೆ ನಾವು ಪತ್ರ ಚಳವಳಿಯನ್ನು ಮಾಡಿದ್ವಿ, ನೂರಾರು ಪತ್ರಗಳನ್ನ, ಸಾವಿರಾರು ಪತ್ರಗಳನ್ನ ರಾಜ್ಯದ ತುಂಬ ರಾಜ್ಯದ ಜನರೆಲ್ಲ ಸೇರಿ ನಾವು ಏನಪ್ಪ ಅಂದರೆ ರಾಷ್ಟ್ರಪತಿಗೆ ಹಾಕಿದ್ದೀವಿ. ಈಗ ಒಂದು ಬಿಜೆಪಿ ಸರ್ಕಾರದ ಶವ ಎತ್ತುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಜಮಖಂಡಿ ನಗರದಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಬಿಜೆಪಿಯ ಭ್ರಷ್ಟತೆ ಏನಿದೆ, ಅವರೇನಾದರೂ ನಮಗೆ ಹೆದರಿಸೋದು ಬೆದರಿಸೋದು, ಇಲ್ಲಿ ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದು ಇವೆಲ್ಲ ನಾಟಕ ನಡೆಯಂಗಿಲ್ಲ. ಯಾಕಂದರೆ ಈ ಭಾರತ ದೇಶದಲ್ಲಿ ಇವತ್ತು ಆಯಿತು ಏ ಐತಿಜಾಜ್ ಕಾ ಮಕ್ಸದ್ ಯೇ ಹೈ ಕಿ ಏ ಗೌರ್ಮೆಂಟ್ ಚಲಾನೆ ಕಿ ಲಾಯಕ್ ನಹೀ ಹೈ, ಇಸಿಲಿಯೇ ಐಸೆ ಗೌರ್ಮೆಂಟ್ ಕೋ ವಜಾ ಕರ್ನಾ ಔರ್ ರಾಷ್ಟ್ರಪತಿ ಅಳ್ವೆ ಕಿ ಲಾಗೂ ಕರ್ನಾ ಯಹಾಂ ಪರ್, ಕ್ಯೂಂಕಿ ಯೇ ಲೋಗಾ
किसी का भी ये दया माया करने वाले